ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ. ಆಂಧ್ರಪ್ರದೇಶದ ನೂತನ ಸಚಿವರಾಗಿ ಶ್ರೀಮತಿ ಉಷಾ ಶ್ರೀಚರಣ್ ಆಯ್ಕೆಯಾಗಿದ್ದು, ಬೆಂಗಳೂರು ಉತ್ತರ ತಾಲೂಕಿನ ಕುರುಬ ಸಂಘದ ವತಿಯಿಂದ ಶ್ರೀಮತಿ ಉಷಾ ಶ್ರೀಚರಣ್ ಇವರಿಗೆ JVN ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಲಾಯಿತು. ಕುರುಬ ಸಮಾಜದ ಅನೇಕ ಮುಖಂಡರು ಶ್ರೀಮತಿ ಉಷಾ ಶ್ರೀಚರಣ್ ಇವರಿಗೆ ಹೂವಿನ ಹಾರ ಹಾಕಿ ಗೌರವ ಅಭಿನಂದಿಸಿದರು. ಆಗಮಿಸಬೇಕು ಅಂತ ಕೋರುತ್ತೇನೆ ಹಾಗೂ ಪುಷ್ಪಮಾಲೆ ನೀಡುವ ಮೂಲಕ ಅವರನ್ನ ಸ್ವಾಗತ ಬಯಸುತ್ತೇನೆ. ದೇವರಾಜ್ ಅಭಿಮಾನಿ ವೃದ್ಧವರ ಮತ್ತು ಅಭಿಮಾನಿ ಬಳಗದವರ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರ ನಾಗೇಶ್ವರ ಬೆಳ್ಳೂರು ಅವರ ವೇದಿಕೆ ಮೇಲೆ ಆಗಮಿಸುವುದನ್ನು ಕೋರ್ತದೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಂಧ್ರಪ್ರದೇಶದ ನೂತನ ಸಚಿವೆ ಶ್ರೀಮತಿ ಉಷಾ ಶ್ರೀಚರಣ್ ಮಾತನಾಡಿ, ಮನುಷ್ಯ ಎಲ್ಲೋ ನೂರು ಕಾಲ ಕೆಲಸ ಮಾಡುವುದಕ್ಕಿಂತ ಶ್ರೀ ಜಗನ್ಮೋಹನ್ ರೆಡ್ಡಿ ಅಣ್ಣ ಅವರ ಜೊತೆ ಸ್ವಲ್ಪ ಕಾಲ ಕೆಲಸ ಮಾಡುವುದು ಬಹಳ ಗೌರವ ತರುತ್ತದೆ. YSR ಸರ್ಕಾರ ಅಂದರೆ ಬಹಳ ಜನಪ್ರಿಯ ಸರ್ಕಾರ. 25 ಜನ ಇರುವ ಕ್ಯಾಬಿನೆಟ್ನಲ್ಲಿ ಶೇ 75% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿದೆ. ನಮ್ಮ ಮುಖ್ಯಮಂತ್ರಿ ಸರಳ ಹಾಗೂ ನೇರ ನಡೆ ನುಡಿ ಅವರ ಆಕರ್ಷಣೆ ದೇಶದ No.1 CM ಸ್ಥಾನದಲ್ಲಿ ಕೂರಿಸಿದ್ದಾರೆ ಎಂದು ಆಂಧ್ರಪ್ರದೇಶದ ನೂತನ ಸಚಿವೆ ಉಷಾ ಶ್ರೀಚರಣ್ ಮಾತನಾಡಿದರು. ಮನುಷ್ಯ 100 ವರ್ಷ ಎಲ್ಲೋ ಕೆಲಸ ಮಾಡೋದಕ್ಕಿಂತ ನಮ್ಮ ಜಗನ್ನಣ್ಣನ ಜೊತೆ ಸ್ವಲ್ಪ ಕಾಲ ಕೆಲಸ ಮಾಡಿದ್ರು ಕೂಡ ಅದು ಬಹಳ ಬಹಳ ಗೌರವ ತರುವಂಥದ್ದು. ಯಾಕಂದರೆ YSR ಗೌರ್ಮೆಂಟ್ ಅಂದರೆ ಬಹಳ ಜನಪ್ರಿಯ ಗೌರ್ಮೆಂಟ್. ನೀವು ಹೇಳಿದ ಹಾಗೆ ಇವತ್ತು ನಮ್ಮ ಗೌರ್ಮೆಂಟ್ನಲ್ಲೇ ನಿಜವಾಗ್ಲೂ ಹಿಂದುಳಿದ ವರ್ಗದವರಿಗೆ ಬಹಳ ದೊಡ್ಡ ಪೀಠ. ನೀವೇ 25 ಜನ ಇರುವಂತಹ ಒಂದು ಕ್ಯಾಬಿನೆಟಲ್ಲೇ 75% BCSC/ST ಮೈನಾರಿಟಿ ಕೊಟ್ಟಿದ್ದೀವಿ ಇವತ್ತು. ಅಂದರೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಿಂದುಳಿದವರಿಗೆ ಅನ್ನೋದು ನಮ್ಮ ಮುಖ್ಯಮಂತ್ರಿ ಅವ್ರದ್ದೇ ಭಾಳ ನಿಜವಾಗ್ಲೂ ದೊಡ್ಡ ಮನಸ್ಸು. ಮತ್ತು ನಮ್ಮನ್ನು ಕೂಡ ಕಾಣುವಂಥದ್ದು, ನಮ್ಮ ಜೊತೆ ಮಾತಾಡುವಂಥದ್ದು ಎಷ್ಟು ಸರಳ ನೇರ ನಡೆ ನುಡಿ ಇರುತ್ತೆ ಅಂದರೆ ನಮ್ಮ ಮುಖ್ಯಮಂತ್ರಿ ಅಂತಂದರೆ ಇಡೀ ದೇಶದ ಆಕರ್ಷಣೆ ಅವರು ಇವತ್ತು ತಗೊಂಡು ಗುಡ್ ಗೌರವ್ಸ್ನಲ್ಲೇ No.1 CM ಆಗಿ ಅವರು ಅದು ಗುರುತಿಸ್ಕೊಂಡು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.